ಉದ್ಯೋಗವಾಕ್ಷಿ ಅಂದರೆ ಬಂದ್ಯ ಪಿಶಾಚಿ ಅಂತೆ. ಓಡ್ಬಿಡ್ರು ಓಡ್ಬಿಡ್ರು, ಏನು ಮಾಡಲ್ಲ, ಓಡ್ಬಿಡ್ರು. ಹೋಗು 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 ಹೋಗು, ಕೈಯೆಲ್ಲ ನೋವು ಬಂತು ಬಾಯ್ಸ್, ಏನು ಮಾಡೋಣ ಹೇಳಿ. ಬಿಟ್ಬಿಟ್ಟು ಹೋಗ್ಬಿಡ್ಲ, ನಾನು ರಿಟರ್ನ್ ತಗೊಂಬಿಡ್ತೀನಿ ಸುಮ್ಮನೆ. ಹಲೋ, ಯಾರಾದರೂ ಇದ್ದೀರಾ? ಭಯ ಆಗ್ತಿದೆ ಗುರು. ಗುರು ವಾಪಸ್ ಹೋಗ್ಬಿಡ್ತೀನಿ ನಾನು, ಬಂದಾರಿಲ್ಲಿ ಹುಲಿ ಸಿಂಹ ಚಿರತೆ ಕರಡಿ ಏನು ಇರಲ್ಲ ಅಲ್ಲ. ದೇವ್ರೆ, ನಮ್ಮ ಅಪ್ಪಂಗೆ ನಾನು ಒಬ್ಬನೇ ಮಗ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ದಾರಿ ತೋರಿಸು ಬಾ. ಆಫ್ ರೋಡ್ ಮಾಡ್ಕೊಂಬಂದ್ಬಿಟ್ಟು ಸೊಂಟ ಎಲ್ಲ ಹಿಡ್ಕೊಂಬಿಡ್ತಲ್ಲ, ಅಯ್ಯಯ್ಯೋ, ರಾತ್ರಿ ನಿದ್ದೆ ಬರೋ ಸೀನ್ಸ್ ಅಂತೂ ಇಲ್ಲ. ಸೊ ನಾವಿವಾಗ ಆಲ್ಮೋಸ್ಟ್ ನಿಯರ್ ಟು ಎತ್ತಿನ ಭುಜ, ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಗೆ ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಒಂದು 3 ಕಿಲೋಮೀಟರ್ ಇರ್ಬೋದು ಇನ್ನು. ಸೊ ಎತ್ತಿನ ಭುಜ ನಮಗೆ ಇಲ್ಲಿ ಕಾಣ್ತಾ ಇದೆ. ಹಾಂ, ಚಿಕ್ 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 ಚಿಕ್, ಮತ್ತೆ ಬಂದ್ಯ ಗುರು. ಓದ್ಯ ಗವಾಕ್ಷಿ ಅಂದರೆ ಬಂದ್ಯ ಪಿಶಾಚಿ ಅಂತೆ. ಸರಿ ಹೇಳಿದ್ನ ತಪ್ಪು ಹೇಳಿದ್ನ ಗೊತ್ತಿಲ್ಲ. ಹಲೋ ಎತ್ತಿನ ಭುಜ, ನೀನು ಯಾಕೋ ಇಂಥ ರೋಡಲ್ಲೆಲ್ಲ ಬರೋ ರೇಂಜಿಗೆ ಮಾಡ್ಕೊಂಡಿದೀಯಾ? ಇವ್ರು ರೋಡ್ ಯಾಕೆ ಇನ್ನೂ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟ್ಗಳೆಲ್ಲ ಬೇಜಾನ್ ಜನ ಬರ್ತಾ ಇರ್ತಾರೆ ಟ್ರಕ್ಕಿಂಗಿಗೆ. ಏನು ಗುರು, ಅಲ್ಲಿ ತನಕ ಫುಲ್ ಹಿಂಗೆ ನಾ ಇದೆ ಅಂತ ರೋಡು. ಓಡ್ಬೇಡ್ರು ಓಡ್ಬೇಡ್ರು, ಏನು ಮಾಡಲ್ಲ, ಓಡ್ಬೇಡ್ರು. ಏನು ಗುರು ಅದು, ಎತ್ತು ಮೇಯ್ತಿರೋ ಹಂಗಿದೆ ತಲೆ ಬಗ್ಗಿಸ್ಕೊಂಡು. ನಮ್ಮ ಲೋಫಿ ನೋಡಿದ್ರೆ ಗುರು ಆಫ್ ರೋಡ್ ಆಫ್ ರೋಡ್ ಅಂತಿದ್ದಲ್ಲ, ತಗೋ ಸಾಯಿ ಆಫ್ ರೋಡ್ ಮಾಡಿ ಅಂತ ಖುಷಿ ಪಡ್ತಾರೆ. ಕೈಯೆಲ್ಲ ನೋವು ಬಂತು ಬಾಯ್ಸ್, ಏನು ಮಾಡೋಣ ಹೇಳಿ. ಬಿಟ್ಬಿಟ್ಟು ಹೋಗ್ಬಿಡ್ಲ, ನಾನು ರಿಟರ್ನ್ ತಗೊಂಬಿಡ್ತೀನಿ ಸುಮ್ಮನೆ. ಎತ್ತಿನ ಭುಜಕ್ಕಿಂತ ಪಕ್ಕದ ಬೆಟ್ಟನೇ ಸ್ವಲ್ಪ ಹೈಟ್ ಇದೆಯಲ್ಲ, ಯಾವುದದು? ಇವಾಗ 3 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಬೇಕು, ಸೂಪ್ ಇಳಿದು ಹೋಗುತ್ತೆ ನಮ್ಮದು. ಬರೋದು ಬಂದಿದ್ದೀವಿ, ನೋಡ್ಕೊಂಡು ಹೋಗ್ತಾ ಇರೋದೆ, ಆಫ್ ರೋಡ್ ಮಾಡ್ತಾ ಇರೋದೆ ನಾನು ಅಂದ್ಕೊಂಡೆ, ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಗಾಡಿ ನೀವೆಲ್ಲರೂ ಹೊರಗಡೆ ತೊಗೊಂಡು ಹೋಗ್ಬೇಕಾದ್ರೆ ಬೆಸ್ಟ್ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋದು. ಈ ರೋಡಲ್ಲಿ ಓಡಿಸೋ ಬದಲು ನಾನು ಗದ್ದೆ ಒಳಗೆ ಓಡಿಸಿದ್ರೆ ಚೆನ್ನಾಗಿ ಹೋಗ್ಬೋದೇನೋ. ಹಂಗಿದೆ ರೋಡ್, ಗದ್ದೆ ಒಳಗೆ ಅಟ್ಲೀಸ್ಟ್ ಜಾರಾಡಲ್ಲ, ಕುಕ್ಕಾಡೋದಷ್ಟೇ. ಕಲ್ಲು ರಪ್ 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 ಅಂತ ಹೊಡಿತಾ ಇದೆ. 10 ಕಿಲೋಮೀಟ್ರ್ ಆಫ್ ರೋಡ್ ಮಾಡ್ಕೊಂಬಂದ ಅಂತ ಎತ್ತಿನ ಭುಜದಲ್ಲಿ ನೆಟ್ವರ್ಕ್ ಇದ್ರೆ ಸಾಕು. ಬಾ, ಆಫ್ ಆಯ್ತು. ತರ್ಡ್ ಗೇರಲ್ಲಿದ್ದರೆ ಆಫ್ ಆಗೋಯ್ತು. ಗೇರ್ ಶಿಫ್ಟ್ ಮಾಡಬೇಕಿತ್ತು, ಗೇರ್ ಡೌನ್ ಮಾಡಬೇಕಿತ್ತು. ಕಾಣ್ತಾ ಇದೆ ನೋಡಿ, ಅದೇ ಎತ್ತಿನ ಭುಜ. ಎತ್ತಿನದು ಭುಜ ಇರುತ್ತೆ ನೋಡಿ, ಸೇಮ್ ಶೇಪ್ ಇದೆ ಇದು. ಗೂಗಲ್ ಮ್ಯಾಪಲ್ಲಿ ರೋಡ್ ಅಷ್ಟೇ ತೋರಿಸುತ್ತೆ, ರೋಡ್ ಹೆಂಗಿದೆ ಅನ್ನೋದು ತೋರಿಸಲ್ಲ. ಅದನ್ನೂ ಒಂದು ಅಪ್ಡೇಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಹೋಗುತ್ತಾ 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 ಹೋಗುತ್ತೆ. ನಮ್ಮ ಅಗಸ್ತ್ಯ ಜಾಣ ಅಪ್ಪ, ಹೋಗ್ತಾನೆ. ಹೋಗು 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 ಹೋಗು. ಅಯ್ಯೋ, ಕೊಡ್ರೋ ನೀರು, ಕೊಡ್ರೋ ಯಾರಾದರೂ ನೀರು, ಕೊಡ್ರೋ ನೀರು, ಕೊಡ್ರೋ. ಮತ್ತೆ ನಾನು ಇದೇ ರೋಡಲ್ಲಿ ಹೋಗ್ಬೇಕೇನ್ರು, ಬರ್ರು ಯಾರಾದರೂ ಕರ್ಕೊಂಡೋಗಿ ಬರ್ರು. ಆಗ್ತಿಲ್ಲ ಕಣ್ರು, ಪ್ಲೀಸ್ ಕಣ್ರು. ಸೊ ಇಲ್ಲಿ ಪಾರ್ಕ್ ಮಾಡಬೇಕು, ಪಾರ್ಕ್ ಮಾಡಿ ಹೋಗ್ಬಿಡೋಣ. ಸೊ ಅಂತೂ ಇಂತೂ ಟ್ರಕ್ಕಿಂಗ್ ಶುರುವಾಗೋ ಪಾಯಿಂಟಿಗೆ ಬಂದ್ವಿ. ಅಪ್ಪ, ನನ್ನ ಲೈಫಲ್ಲಿ ಈ ಥರ ಆಫ್ ರೋಡ್ ಮಾಡಿರಲಿಲ್ಲ ನಾನು. ಫಾರ್ ದ ಫಸ್ಟ್ ಟೈಮ್ ಆಫ್ ರೋಡ್ ಮಾಡ್ಕೊಂಬಂದಿದ್ದೀನಿ. ಸೊ ಇಲ್ಲಿ ಟಿಕೆಟ್ ಕೊಟ್ಟರು, ಟಿಕೆಟ್ ತೊಗೊಂಡು
ಇಲ್ಲಿಂದ ಇವಾಗ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಆಲ್ರೆಡಿ ಸೂಪ್ ಇಳಿದೋಗಿದೆ ಆಫ್ ರೋಡ್ ಮಾಡ್ಕೊಂಬಂದು, ಇವಾಗ ಇನ್ನೊಂದು ಸ್ವಲ್ಪ ಸೂಪ್ ಇಳಿಸೋಣ. ಹಿಂಗೆ ಹೋಗಬೇಕು ಟ್ರಕ್ಕಿಂಗಿಗೆ. ಅಮ್ಮ ಓಕೆ ಫ್ರೆಂಡ್ಸ್, ಫುಲ್ಲು ಎಕ್ಸಾಸ್ಟ್ ಆಗಿದ್ದೀವಿ ಅಂದ್ಕೊಳ್ಳಿ. ಇಲ್ಲೇ ಬಿಟ್ಟರೆ ಇಲ್ಲೇ ದಬ್ಬಾಕೊಳ್ಳೋ ರೇಂಜಿಗೆ ಆಗಿದ್ದೀನಿ. ಎತ್ತಿನ ಭುಜ ನೋಡಿ, ಅಲ್ಲಿ ಟಾಪಲ್ಲಿ ಕಾಣ್ತಿದೆ ಅಲ್ಲ, ಅದೇ ನನ್ನ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ಕೆಳಗಡೆ ಒಂದು ರೋಡ್ ಇದೆ, ನಾವಿಲ್ಲೆಲ್ಲೋ ಅಡ್ಡದಾರಿ ಹಿಡ್ಕೊಂಬಂದ್ವಿ. ಬಂತು 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 ಎತ್ತಿನ ಭುಜ ಫೈನಲಿ. ನಾವಿನ್ನೂ ತುಂಬ ಕೆಳಗಡೆ ಇದ್ದೀವಿ, ತುದಿ ಗಂಟೆ ಹೋಗ್ಬೇಕು ಆ್ಯಕ್ಚುಲಿ. ಎಲ್ಲೆಲ್ಲೋ ಬಂದ್ವಿ. ಇದ್ರೊಳಗೆ ಹೆಂಗೆ ಕಾಣತ್ತೆ, ಹಿಂದೆ ಬ್ಯಾಗ್ ಬೇರೆ ಇದೆ, ಅದೇ ಅರ್ಧ ತೂಕ. ಅಯ್ಯಯ್ಯೋ ಏನು ಮಸ್ತಿದೆ ಪ್ಲೇಸು ಅಪ್ಪ. ಈ ಥರ ಪ್ಲೇಸಿಗೆ ನೀವು ಬನ್ನಿ ಅಮ್ಮ. ಈ ಡಿಪ್ರೆಷನ್ನು, ಲೈಫಲ್ಲಿ ಸೋತಿರೋರು, ಲೈಫಲ್ಲಿ ಜಿಗುಪ್ಸೆ ಬಂದಿರೋರು, ಜೀವನನೇ ಬೇಡ ಅನ್ನೋರು, ಒಂದ್ಸಲ ಟ್ರಕ್ಕಿಂಗ್ ಮಾಡಿ ಟ್ರಾವೆಲಿಂಗ್ ಶುರು ಮಾಡ್ಕೊಳ್ಳಿ, ಲೈಫ್ ಎಷ್ಟು ಬ್ಯೂಟಿಫುಲ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನಗೂ ಸುಸ್ತಾಗ್ತಿದೆ, ನೀರಿಲ್ಲ ಏನಿಲ್ಲ ಕುಡಿಯೋದಕ್ಕೆ. ಏನು ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು, ಟಾಪಲ್ಲಿದೆ ಎತ್ತಿನ ಭುಜ. ಇದು ಇದು ಕಾಣಿಸ್ತಾ ಇದೆಯಲ್ಲ, ಮೊಬೈಲ್ ತೆಗಿತೀನಿ ರೀ. ಇದೆ ನನ್ನ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಿದೆ, ಇದೆ ಇದೆ ಎತ್ತಿನ ಭುಜ. ಹೆಂಗಿದೆ ನೋಡಿ, ಸೇಮ್ ಎತ್ತಿನ ಭುಜ ಥರನೇ ಇದೆ, ಅದಕ್ಕೆ ಇದ್ದಾನ ಎತ್ತಿನ ಭುಜ ಅಂತಾರೆ. ಯಪ್ಪ ಇಲ್ಲೆಲ್ಲ ಇಳ್ಕೊಂಡು ಹೋಗ್ಬೇಕು ಇವಾಗ. ಕೊನೆಗೂ ಇಲ್ಲೆಲ್ಲೋ ಬಂದು ಕಾಡ ಹತ್ರ ಜಾಯಿನ್ ಆಗ್ತಿದ್ದೀನಿ. ಹುಲಿ ಸಿಂಹ ಚಿರತೆ ಕರಡಿ ಏನು ಇರಲ್ಲ ಅಲ್ಲ. ದೇವ್ರೆ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ, ನಮ್ಮಮ್ಮನ ಫ್ಯಾಮಿಲಿ ಕಡೆ ಇರೋದು ನಾನು ಒಬ್ಬನೇ ಗಂಡು ಮಗ. ಭಯ ಆಗ್ತಿದೆ ಗುರು. ಯಪ್ಪ ಟ್ರಕ್ಕಿಂಗ್ ಈ ರೇಂಜಿಗೆಲ್ಲ ಇದೆಯಾ ಗುರು? ಇಲ್ಲಿ ದಾರಿದೆ ಇಲ್ಲ, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ದಿಸ್ ಸೈಡ್ ಆರ್ ದಿಸ್ ಸೈಡ್? ಅಮ್ಮ ಭಯಾನಕ ಎಕ್ಸ್ಪೀರಿಯನ್ಸ್ ಇದು. ಇಲ್ಲೆಲ್ಲೋ ನೀರು ಬೇರೆ ಹರಿತಾ ಇದೆ. ಹುಲಿ ಚಿರತೆ ಸಿಂಹ ಬಂದರೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅವಕ್ಕೆ. ಅಮ್ಮ ಫುಲ್ಲು ಭಯ ಆಗ್ತಿದೆ, ಜೂಸ್ ಹಿಡಿತಿದೆ ನನಗೆ. ಯಾವ ಕಡೆ ಹೋಗೋದು, ಯಾವ ಕಡೆ ಬಿಡೋದಂತ ಗೊತ್ತಾಗ್ತಿಲ್ಲ. ನೀರೆಲ್ಲ ಬತ್ತೋಗಿದೆ, ಹಾವಿಗೆ ಇಲ್ದಿದ್ರೆ ಸಾಕು ಗುರು. ಯಪ್ಪ ಅಯ್ಯೋ, ಆಫ್ ರೋಡ್ ಮಾಡ್ಕೊಂಬಂದು ಜ್ಯೂಸ್ ಇಳಿತಾ ಇದೆ ಇಲ್ಲಿ ನೋಡಿ. ಯಪ್ಪ ಸೋಲೋ ಟ್ರಕ್ಕಿಗೆ ಮಾಡ್ಕೊಂಡು ಜ್ಯೂಸ್ ಇಳಿಸ್ತಾ ಇದ್ದೀನಿ ಗುರು. ವಾಪಸ್ ಹೋಗ್ಬಿಡ್ತೀನಿ ನಾನು ಬಂದ ದಾರಿಲಿ. ಹಲೋ ಯಾರಾದರೂ ಇದ್ದೀರಾ? ದಾರಿ ಕಾಣದೆ ಇಲ್ಲೇ ನಿಂತ್ಕೊಂಬಿಟ್ಟಿದ್ದೀನಿ. ಯಾರಾದರೂ ಇದ್ದರೆ ಮೇಲೆ ವ್ಯೂ ಪಾಯಿಂಟ್ ತನಕ ಕರ್ಕೊಂಡೋಗಿ. ಇದೇನು ಗುರು ಇದು, ಭಯಾನಕ ಎಕ್ಸ್ಪೀರಿಯನ್ಸು. ಇಲ್ಲೆಲ್ಲ ಕಾಡು ನುಗ್ಗಬೇಕಾ, ಜಿಗ್ನೆಗಳು ಬೇರೆ ಇರ್ತವೆ. ಎಲ್ಲೆಲ್ಲೋ ಬಂದೆ ಗುರು, ದಾರಿ ಇದ್ದರೆ ಸಾಕು ಗುರು.
ಭಯಾನಕ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಅಮ್ಮ ಇಲ್ಲಿಯ ದಾರಿ ದಾರಿನೇ ಇಲ್ಲಲ್ಲ. ದೇವ್ರೆ ಹೋಗಿ ಇರ್ಬಾರ್ದಪ್ಪ, ಇಲ್ಲಿ ಹೆಂಗೆ ಹತ್ತೋದು? ದಾರಿನೇ ಇಲ್ಲ, ಇಲ್ಲಿ ದಾರಿ ಕಾಣದಾಗಿದೆ. ರಾಘವೇಂದ್ರನೇ ದಾರಿ ತೋರಿಸು ಬಾ. ಅಯ್ಯೋ, ಇಲ್ಲಿ ತುಂಬ ಭಯಾನಕರವಾದ ಸಂಗತಿ ಏನಂದರೆ ದಾರಿನೇ ಕಾಣ್ತಾ ಇಲ್ಲ. ಯಾವ ಕಡೆ ಹೋಗಬೇಕು, ಯಾವ ಕಡೆ ಬಿಡಬೇಕಂತಲೇ ಗೊತ್ತಿಲ್ಲ. ತುಂಬ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸೊ ಯಾರಾದರೂ ಇದ್ದರೆ ಹೆಲ್ಪ್ ಮಾಡಿ. ಇಲ್ಲಿ ಯಾರಾದರೂ ಇದ್ದಾರಾ? ಸೊ ದಾರಿ ಸಿಗ್ತಾ ಇಲ್ಲ, ಹಾಗಾಗಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಶಾರ್ಟ್ಕಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಸ್ಮಾರ್ಟಾಗಿ ಈ ಕಡೆ ಬಂದೆ. ಶಾರ್ಟ್ಕಟ್ಟು ಇಲ್ಲ, ಯಾವ ಕಟ್ಟು ಇಲ್ಲ, ಮೇನ್ ರೋಡಲ್ಲಿ ಹೋಗಬೇಕು. ಇವಾಗ 2.5 ಕಿಲೋಮೀಟರ್ದು ಹೋಗ್ಬೇಕಲ್ಲ ಗಾಯ್ಸ್, ಅದೇ ಬೇಜಾರು. ಅಲ್ಲಿ ತಕ್ಕ ಹತ್ತಬೇಕು. ಮಧ್ಯೆ ತುಂಬ ಕಾಡಿದೆ, ದಾರಿ ಇಲ್ಲ. ಕಾಡು ಅನ್ನೋಕ್ಕಿಂತ ದಾರಿ ಇಲ್ಲ. ದಾರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ದಾರಿ ತಪ್ಪಿ ಬಂದುಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಮಾನ್ಸೂನ್ ರೈಡ್ ಬಂದಾಗ ಪಕ್ಕ ಟ್ರಕ್ಕಿಂಗ್ ಮಾಡೇ ಮಾಡ್ತೀವಿ, ಅದಂತೂ ನಿಜ. ಫುಲ್ಲು ಸುಸ್ತಾಗಿದೆ, ಫಸ್ಟು ಏನಾದರೂ ಕುಡಿಬೇಕು. ಅಮ್ಮ ಕೆಳಗೆ ಏನೋ ಇಳ್ಕೊಂಡು ಹೋಗ್ಬಿಟ್ವಿ, ಆದರೆ ಬರ್ಬೇಕಾದ್ರೆ ಮಾತ್ರ ಹೆಂಗಿದೆ ನೋಡಿ ಪ್ಲೇಸು. ಯಪ್ಪ, ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು ಮಾತ್ರ ನನಗೆ. ಅದು ಸೋಲೋ ಟ್ರಕ್ಕಿಂಗು. ಶಾರ್ಟ್ಕಟ್ ಹುಡ್ಕೊಂಡು ಬಂದ್ವಿ, ಇಲ್ಲಿ ತನಕ ಬಂದ್ವಿ. ಇಲ್ಲಿ ತನಕ ಬಂದು ಕೆಳಗಡೆ ಇಳಿದೋದ್ವಿ, ಮತ್ತೆ ಅಲ್ಲೆಲ್ಲೂ ಹತ್ತೋದಕ್ಕೆ ಜಾಗ ಸಿಗಲಿಲ್ಲ ನಮಗೆ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಳ್ಳಿ. ಹೆಂಗಿದೆ ಅಲ್ಲ ಪ್ಲೇಸ್ ಮಾತ್ರ ಸೂಪರ್, ಮಸ್ತಿದೆ. ಆದರೆ ಏನು ಗೊತ್ತಾ, ಬಿಸಿಲು ಜಾಸ್ತಿ, ಬೇಗ ಡಿಹೈಡ್ರೇಟ್ ಆಗ್ತೀವಿ, ಮಾತಾಡೋಕ್ಕಾಗಲ್ಲ. ಹೇಳ್ತಾ ಇದ್ನಲ್ಲ, ಅಲ್ಲಿ ಕಾಣ್ತಿದೆ ನೋಡಿ ನಿಮಗೆ. ಇಲ್ಲಿ 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 ಈ ರೋಡಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ನಾವು ಇಲ್ಲಿ ಶಾರ್ಟ್ಕಟ್ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ. ಸೊ ಹಾಗಾಗಿ ಕಂಪ್ಲೀಟ್ ಹೋಗೋಕ್ಕಾಗಿಲ್ಲ. ಸೊ ಲೇಟ್ ಆಗುತ್ತೆ, ಲೇಟ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಅರ್ಧಕ್ಕೆ ಬಿಟ್ಟು ಬರ್ತಾ ಇದ್ದೀನಿ. ಇವಾಗ ಸೀದಾ ಕೆಳಗಡೆ ಹೋಗಿ ಕೆಳಗಡೆಯಿಂದ ಗಾಡಿ ತೊಗೊಂಡು ಇಲ್ಲಿಂದ ಹೊರಡ್ತೀವಿ ಸೀದಾ ಸಕಲೇಶ್ಪುರ. ಸೊ ಬೇಜಾರು ಏನಂದರೆ ರೋಡ್ ಅಂತೂ ಸಖತ್ ಹಾಳಾಗಿದೆ. ಯಾಕಂದರೆ ರೋಡ್ ಫುಲ್ ತೆಗ್ದಿದ್ದಾರೆ ಹೊಸ ರೋಡ್ ಮಾಡೋದಕ್ಕೆ. ಸೊ ಇದಕ್ಕಾದರೂ ಈ ವಿಡಿಯೋಗೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ಸಿಗ್ತೀನಿ ಬನ್ನಿ. ಇದೊಂದು ನೋಡಿ ಯಾವ ರೇಂಜಿಗಿದೆ ಅಂದರೆ ಹತ್ತೋಕ್ಕೆ ಭಯ ಆಗ್ತಿದೆ. ಅಯ್ಯೋ, ಲಗೇಜ್ ಹೊತ್ಕೊಂಡು ಹತ್ತೋದು ಸವಾಸಲ್ಲ ಗುರು. ಅಮ್ಮ ಒಂಥರ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ, ಮೆಮೊರೀಸು. ಉಸಿರು ಹೊಡಿತಾ ಇದ್ದೀನಿ, ಶೂಸ್ ಎಲ್ಲ ನೋಡಿ ಹಿಂಗಾಗಿದ್ದಾವೆ. ಅಮ್ಮ ಫೈನಲಿ ಎತ್ತಿನ ಭುಜ ಹತ್ತದ್ನ ಇಲ್ವೋ ಗೊತ್ತಿಲ್ಲ, ಎತ್ತಿನ ಭುಜ ಪಕ್ಕದ ಹತ್ತಿಬಿಟ್ಟೆ. ಏನು ಚಿಂದಿ ಪ್ಲೇಸ್ ಗುರು ಹೇಳದ್ನಲ್ಲ. ಸೊ ನಾವು ಶಾರ್ಟ್ಕಟ್ ಹುಡ್ಕೊಂಬಂದ್ವಿ ಅಂತ. ಆ್ಯಕ್ಚುಲಿ ಹೋಗಬೇಕಾಗಿದ್ದು ರೋಡಿದು, ಇಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಹೋಗ್ರಪ್ಪ ಅಂತ. ನಾವು ಇಲ್ಲಿ ಈ ಶಾರ್ಟ್ಕಟ್ ಹುಡ್ಕೊಂಡು ಈ ಶಾರ್ಟ್ಕಟ್ಟಲ್ಲಿ ಹೋದ್ವಿ, ಬೇಗ ರೀಚ್ ಆಗ್ಬೋದು ಅಂತ. ಬೇಗ ಅಲ್ಲಿ ತನಕ ರೀಚ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದರೆ ಈ ರೋಡಲ್ಲಿ ಹೋಗೋಣ, ಅಷ್ಟೇ ಸಿಂಪಲ್. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನಾವು ಗಾಡಿನ
ಬೈಕ್ನ ಇಲ್ಲೇ ನಿಲ್ಲಿಸಿದ್ದು. ನಮ್ಮ ಅಗಸ್ತಿ ಅಲ್ಲಿದ್ದಾನೆ. ಹಿಂಗೆ ಹೋಗಿ ಟ್ರಕ್ಕಿಂಗ್ ನಾವು ಹಿಂಗೆ ಹೋಗಿದ್ದಿದ್ದು ಹೋದ್ವಿ ಅಷ್ಟೇ, ಡೆಸ್ಟಿನೇಷನ್ ರೀಚ್ ಆಗಲಿಲ್ಲ. ಬರ್ಬೇಕಾರೆ ಹೆಂಗೆ ಹೊತ್ಕೊಂಡು ಬಂತು. ಜಾರ್ಬೇಡ ಪ್ಲೀಸ್, ಜಾರ್ಬೇಡ ಜಾರ್ಬೇಡ ಜಾರ್ಬೇಡ, ಹೋಗು ಪ್ಲೀಸ್, ಹೋಗು 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 ಹೋಗು, ನಿಧಾನಕ್ಕೆ ಹೋಗು, ಹಂಗೆ ಹಂಗೆ ಹೋಗು, ಹಂಗೆ ಹೋಗು, ಜಾರ್ಬೇಡ ಅಲ್ಲಿ ತನಕ ಅಷ್ಟೇ 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 ಅಲ್ಲಿ ತನಕ ಅಷ್ಟೇ.